ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ರೆಸಿಪಿ ನಾರ್ತ್ ಕರ್ನಾಟಕದ ಟ್ರೆಡಿಷ್ನಲ್ ಸ್ವೀಟ್ ಲೆಮನ್ ಪಿಕಲ್, ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿಯನ್ನು ನೀವು ಆರಾಮಾಗಿ 1 ವರ್ಷದವರೆಗೆ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡಬಹುದು. ಉಪ್ಪಿನಕಾಯಿ ರೆಡಿಯಾದ ನಂತರ ಅದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಮತ್ತು ಅದು ಹಾಳಾಗದೇ ಇರುವ ಹಾಗೆ ಏನೆಲ್ಲ ಗಮನ ಕೊಡಬೇಕು ಅಂತ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋ ಕೆಳಗಡೆ ಇರುವ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನಿಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ವೀಟ್ ಉಪ್ಪಿನಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣು. ನಾನಿಲ್ಲಿ ಮೀಡಿಯಂ ಸೈಜಿನ 12 ನಿಂಬೆಹಣ್ಣುಗಳನ್ನು ತಗೊಂಡು ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಡ್ರೈ ಆದ ನಂತರ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಕಟ್ ಮಾಡಬೇಕಾದ್ರೆ ಆದಷ್ಟು ಬೀಜನೆಲ್ಲ ತೆಗೆದು ಬಿಡಿಲ್ಲ ಅಂದರೆ ಉಪ್ಪಿನಕಾಯಿ ಕಹಿ ಆಗುತ್ತೆ. ನಂತರ ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಪುಡಿ ಕೂಡ ಮಾಡಿಟ್ಕೋಬೋದು. ನಿಂಬೆಹಣ್ಣುಗಳನ್ನು ಕಟ್ ಮಾಡಿದ ನಂತರ ಒಂದು ಬೌಲಲ್ಲಿ ಹಾಕಿ ಅಳತೆ ಮಾಡಿ. ಕಟ್ ಮಾಡಿದ ನಿಂಬೆಹಣ್ಣು ಒಂದು ಬೌಲ್ ಇದ್ದರೆ 3/4 ಬೌಲ್ನಷ್ಟು ತುರಿದ ಅಥವಾ ಪುಡಿ ಮಾಡಿದ ಬೆಲ್ಲ ತಗೊಳ್ಳಿ. ನಂತರ 2 ಅರಶಿನ ಕೊಂಬು. ಈ ರೆಸಿಪಿಗೆ ಅರಶಿನ ಕೊಂಬೆ ಬೇಕು, ಅರಶಿನ ಪುಡಿ ಯೂಸ್ ಮಾಡಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯ, ಅಚ್ಚಕಾರದ ಪುಡಿ. ಇದು ಬ್ಯಾಡಗಿ ಮೆಣಸಿನಕಾಯಿಯ ಖಾರ ಪುಡಿ. ಕಡಿಮೆ ಖಾರ ಇರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ. ಖಾರ ಪುಡಿ ಬೇಡ ಅಂದರೆ ನೀವು ಒಣ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಬಹುದು. ಮತ್ತು ಸ್ವಲ್ಪ ಇಂಗು. ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಅದರ ಮೆಜರ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಫಸ್ಟ್ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿದ ನಿಂಬೆಹಣ್ಣನ್ನು ಹಾಕಿ ಆಮೇಲೆ ಅದಕ್ಕೆ ಪುಡಿ ಮಾಡಿದ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆದಷ್ಟು ಒಳ್ಳೆ ಕ್ವಾಲಿಟಿ ಬೆಲ್ಲನೇ ತಗೊಳ್ಳಿ, ಅಂದರೆ ಉಪ್ಪಿನಕಾಯಿ ತುಂಬ ರುಚಿಯಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 8 ರಿಂದ 9 ಗಂಟೆಗಳವರೆಗೂ ಇದನ್ನು ಮುಚ್ಚಿಡಬೇಕು. ಫ್ರೆಂಡ್ಸ್, ಈಗ 9 ಗಂಟೆ ಆಗಿದೆ. ನಾನು ಬೆಳಗ್ಗೆ 10 ಗಂಟೆಗೆ ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೆ. ಇವಾಗ ಸಂಜೆ 7 ಗಂಟೆ ಆಗಿದೆ. ನೀವು ಬೇಕಿದ್ರೆ ರಾತ್ರಿ ಮಿಕ್ಸ್ ಮಾಡಿ ಬೆಳಗ್ಗೆವರೆಗೂ ಕೂಡ ಇಟ್ಕೋಬಹುದು. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಇವಾಗ ಕರಗಿದೆ. ನೆಕ್ಸ್ಟ್ ಇವಾಗ ಇದನ್ನು ಗ್ಯಾಸ್ ಆನ್ ಮಾಡಿಬಿಟ್ಟು ಕುದಿಯಲ್ಲಿಡಬೇಕು. ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಕೈ ಆಡಿಸ್ತಾ ಇರಬೇಕು. ಎಷ್ಟೊತ್ತವರೆಗೂ ಕುದಿಸ್ಬೇಕಂತಂದರೆ ನಿಂಬೆಹಣ್ಣಿನ ಸಿಪ್ಪೆ ಸ್ವಲ್ಪ ಟರ್ನ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕು. ಸ್ವಲ್ಪ ಈ ಥರ ಮಡಚ್ಕೊಂಡಂಗಾಗತ್ತೆ ನಿಂಬೆಹಣ್ಣಿನ ಸಿಪ್ಪೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು, ಕೈ ಆಡಿಸ್ತಾ ಇರಬೇಕು, ಕೈ ಬಿಡಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗ 7 ರಿಂದ 8 ನಿಮಿಷ ಆಯ್ತು ನಾನು ಕುದಿಸ್ತಾ ಇದ್ದು. ಈಗ ನೋಡಿ ನಿಂಬೆಹಣ್ಣಿನ ಹಿಂದಿನ ಭಾಗ ಹೇಗೆ ಮಡಚ್ಕೊತಾ ಇದೆ. ಈ ಥರ ಮಡಚ್ಕೊಂಡಿದ್ರೆ ಇವಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲು ಬಿಡಿ. ಫುಲ್ ತಣ್ಣಗಾಗಬೇಕು. ಅಟ್ಲೀಸ್ಟ್ ಒಂದು 2 ರಿಂದ 3 ಗಂಟೆನಾದರೂ ಇದು ಬಿಡಬೇಕು ಫುಲ್ ತಣ್ಣಗಾಗಲು. ನೆಕ್ಸ್ಟ್ ಇವಾಗ ಉಪ್ಪಿನಕಾಯಿಗೆ ಹಾಕಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಡಾಯಿ ಬಿಸಿ ಮಾಡಲಿಡಿ. ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದಮೇಲೆ ಮೆಂತ್ಯ ಹಾಕಿ. ಮೆಂತ್ಯನ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನಂತರ ಅರಶಿನ ಕೊಂಬುಗಳನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಮೆಂತ್ಯ ಮತ್ತು ಅರಶಿನ ಕೊಂಬುಗಳನ್ನು ಎರಡೂ ಚೆನ್ನಾಗಿ ಗರಿಗರಿ ಆಗುವವರೆಗೂ ಹುರಿಯಿರಿ. ಗ್ಯಾಸ್ ಸಿಮ್ಮಲ್ಲಿಟ್ಬಿಟ್ಟು ಎರಡೂ ಚೆನ್ನಾಗಿ ಗರಿಗರಿ ಆಗುವವರೆಗೂ ಹುರಿಬೇಕು. ಮೆಂತ್ಯ ಮತ್ತು ಅರಶಿನ ಕೊಂಬು ಚೆನ್ನಾಗಿ ಹುರಿದ ಮೇಲೆ ಕೊನೆಯಲ್ಲಿ ಹಿಂಗ ಹಾಕಿ ಗ್ಯಾಸ್ ಆಫ್ ಮಾಡಿ. ಆಮೇಲೆ ಅದನ್ನು ಕಲ್ಲಲ್ಲಿ ಹಾಕಿ ಈ ಥರ ಸಣ್ಣಂಗೆ ಅರಿಬೇಕು. ಅಂದರೆ ಫುಲ್ ನೈಸಾಗಿ ಪುಡಿ ಮಾಡ್ಕೋಬೇಕು. ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಕೂಡ ಹಾಕಿ ಪುಡಿ ಮಾಡ್ಕೋಬಹುದು. ಗರಿಗರಿಯಾಗಿ ಹುರಿದಿರೋದ್ರಿಂದ ಬೇಗ ಪುಡಿ ಆಗುತ್ತೆ, ತುಂಬ ಟೈಮ್ ಏನಾಗಲ್ಲ. ನೋಡಿ, 2 ನಿಮಿಷದಲ್ಲೇ ಇದು ನೈಸಾಗಿ ಪೌಡರ್ ಆಯಿತು. ಇವಾಗ ಇದು ನಾನೊಂದು ಬಟ್ಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ 2 ತಾಸು ಆಗಿದೆ. ಕುದಿಸಿದ ನಿಂಬೆಹಣ್ಣು ಫುಲ್ ತಣ್ಣಗಾಗಿದೆ. ಇದರಲ್ಲೀಗ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು,
ಮತ್ತು ಕುಟ್ಟಿದ ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪಿನಕಾಯಿ ರಸನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪೇನಾದರೂ ಕಮ್ಮಿ ಆಗಿದ್ದರೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವೀಟ್ ಉಪ್ಪಿನಕಾಯಿ ರೆಡಿ. ನೆಕ್ಸ್ಟ್ ಇವಾಗ ಉಪ್ಪಿನಕಾಯನ್ನು ಹೇಗೆ ಸ್ಟೋರ್ ಮಾಡೋದು, ಯಾವಾಗ ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಟಿಪ್ಸ್ಗಳನ್ನು ನೋಡೋಣ. ಟಿಪ್ ನಂಬರ್ 1, ಉಪ್ಪಿನಕಾಯಿ ರೆಡಿ ಆದಮೇಲೆ ಉಪ್ಪಿನಕಾಯನ್ನು 4-5 ದಿನಗಳ ನಂತರ ಯೂಸ್ ಮಾಡಬೇಕು. ಅಲ್ಲಿವರೆಗೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಂಡು ಸಾಫ್ಟ್ ಆಗುತ್ತೆ. ಉಪ್ಪಿನಕಾಯನ್ನು 5 ದಿನಗಳವರೆಗೆ ದಿನಕ್ಕೆ ಒಂದು ಸತಿನಾದರೂ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು. ಈ ಉಪ್ಪಿನಕಾಯಿನ ಆರಾಮಾಗಿ 1 ವರ್ಷದವರೆಗೂ ಆಚೆನೇ ಸ್ಟೋರ್ ಮಾಡಿಡಬಹುದು. ತಿಂಗಳಿಗೆ ಒಂದು ಸಲನಾದರೂ ಲಿಡ್ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿನಕಾಯಿ ಮಾಡಲು ಆದಷ್ಟು ಸ್ಟೀಲ್ ಪಾತ್ರನೇ ಯೂಸ್ ಮಾಡಿ. ಉಪ್ಪಿನಕಾಯಿ ರೆಡಿಯಾದ ನಂತರ ಅದನ್ನು ಗಾಜಿನ ಬಾಟ್ಲಲ್ಲಿ ಅಥವಾ ಬರ್ಣಿಯಲ್ಲಿ ಹಾಕಿ ಸ್ಟೋರ್ ಮಾಡಿ. ಟಿಪ್ ನಂಬರ್ 5, ಉಪ್ಪಿನಕಾಯನ್ನು ರೆಡಿಯಾದ ಮೇಲೆ ಗಾಜಿನ ಬಾಟ್ಲಲ್ಲಿ ಅಥವಾ ಬರಣಿಯಲ್ಲಿ ಹಾಕಿದ ಮೇಲೆ ಬರಣಿ ಮುಚ್ಚಳಕ್ಕೆ ಅಥವಾ ಬಾಟ್ಲ್ ಮುಚ್ಚಳಕ್ಕೆ ಒಂದು ಕಾಟನ್ ಬಟ್ಟೆ ಕಟ್ಟಿ. ನಿಮ್ಗೆ ಬೇಕಾದಾಗ ಉಪ್ಪಿನಕಾಯಿನ ತಕ್ಕೊಂಡ್ಬಿಟ್ಟು ಮತ್ತೆ ಇದೇ ಥರ ಕಟ್ಟಿಡಿ. ಅಚ್ಚಕಾರದ ಪುಡಿ ಬದಲು ನೀವು ಒಣಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಬೋದು. ನಿಂಬೆಹಣ್ಣನ್ನು ಕುದಿಸ್ಬೇಕಾದ್ರೆ ಒಣಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿ ಅದ್ರ ಜೊತೆನೆ ಅದನ್ನು ಕುದಿಸ್ಬೇಕು. ಟಿಪ್ ನಂಬರ್ 6, ಆದಷ್ಟು ಉಪ್ಪಿನಕಾಯಿ ಮಾಡುವಾಗ ಮತ್ತು ಬರಣಿಗೆ ಹಾಕುವಾಗ ಬರಣಿಯಿಂದ ತೆಗೆಯುವಾಗ ಕ್ಲೀನ್ ಮತ್ತು ಡ್ರೈ ಆಗಿರುವ ಸ್ಪೂನನ್ನು ಯೂಸ್ ಮಾಡಿ. ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಉಪ್ಪಿನಕಾಯಿ ತುಂಬ ದಿನಗಳವರೆಗೂ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.